ನಮಸ್ಕಾರ. ಸ್ವಲ್ಪ ಸೈಲೆಂಟ್. ಕೋವಿಡ್ ಎರಡನೇ ಅಲೆ ಬಂದಾಗ ನಾವು ಇಷ್ಟು ಭಯಂಕರವಾಗಿರುತ್ತೆ ಅಂತ ಊಹೆ ಮಾಡ್ಕೊಂಡಿರ್ಲಿಲ್ಲ. ಮೊದಲನೇ ಅಲೆನಲ್ಲಿ ಪಾವಗಡ ಸುತ್ತಮುತ್ತ ಕೆಲಸ ಮಾಡ್ಕೊಂಡಿದ್ದು. ಎರಡನೇ ಅಲೆ ನಿಜಕ್ಕೂ ಬಹಳ ನೋವು ತರುವಂತ ಅಲೆ. ಈಗ ತಾನೇ ನಾನು ಮಧುಗಿರಿನಲ್ಲಿ ನಾಟಕಕಾರರು ಕಲಾವಿದರು ಅವ್ರಿಗೆಲ್ಲ ಕೊಟ್ಟು ಬಂದೆ. ರಾಮಕೃಷ್ಣ ಸೇವಾಶ್ರಮ ಮತ್ತು ಶ್ರೀಮತಿ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ನಾವು 10,000 ದಾಟಿದ್ದೀವಿ. ಎಲ್ಲ ವರ್ಗಕ್ಕೆ ಕೊಟ್ಟಿದ್ದೀವಿ, ಅದೊಂದು ಸ್ಪೆಷಾಲಿಟಿ. ನೀವು ಯಾರು ವರ್ಗ ಹೇಳ್ತೀರಿ, ನಿನ್ನೆ ಆಶ್ರಮದಲ್ಲಿ ಎಲ್ಲ ಮೆಕ್ಯಾನಿಕ್ಗಳು ಕೊಟ್ಟಿದ್ವಿ. ಮೆಕ್ಯಾನಿಕಲ್ ಕೇಳೋರೇ ಇಲ್ಲ. ಟೂ ವೀಲರ್ ಪಂಚರ್ ಹಾಕೋರು, ಮೆಕ್ಯಾನಿಕ್ ಮಾಡೋರು, ಟ್ರ್ಯಾಕ್ಟರ್ ರಿಪೇರಿ ಮಾಡೋರು, ಕಾರ್ ರಿಪೇರಿ ಮಾಡೋರು ಅವರು, ಆಮೇಲೆ ಮನೆ ಕೆಲಸದವರು, ಮತ್ತು ಅರ್ಚಕರು, ಮತ್ತು ಪಾವಗಡ ತಾಲೂಕಿನ ಸಂಪೂರ್ಣ ಖಾಸಗಿ ಶಾಲೆಯ ಉಪಾಧ್ಯಾಯರುಗಳು 600 ಜನಕ್ಕೂ ಹೆಚ್ಚಾಗಿ, ಹೀಗೆ ಎಲ್ಲ. ಆಮೇಲೆ ಸವಿತಾ ಸಮಾಜದವರು, ಮತ್ತು ಟೈಲರ್ಗಳು, ನೀವು ಹೇಳಿ ಇವ್ರ ನೇಮ್. ಆಮೇಲೆ ಬಿಲ್ಡಿಂಗ್ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ಹಮಾಲಿಗಳು, ಹೀಗೆ ಎಲ್ಲರಿಗೂ ಸಹಾಯ ಮಾಡಿದೆ. ನಿಜಕ್ಕೂ ಈ ಒಂದು ಸ್ಥಿತಿನಲ್ಲಿ ಪತ್ರಕರ್ತರು ಹೆಚ್ಚಿನ ಸಹಾಯ ಪಡಿಬೇಕು. ಯಾಕೆ ಅಂದರೆ ನಾವು ಎಲ್ಲೋ ಇರ್ತೀವಿ, ನಮಗೆ ಮಾಹಿತಿ ಕೊಡೋರು ಅವರೇ. ಅವ್ರ ಜೀವದ ಹಂಗನ್ನು ತೊರೆದು ಎಲ್ಲಿ ಸುದ್ದಿ ಮಾಡಬೇಕು ಅಲ್ಲೆಲ್ಲ ಓಡಾಡ್ಕೊಂಡು ಬರ್ತಾರೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಅಪ್ಪ ನೀ ನೋಡ್ಕೊ, ನೀ ಚೆನ್ನಾಗಿರಬೇಕು ಅಂತ. ಅನೇಕ ಬೇರೆ ವೇಳೆ ನನಗೆ ಮನಸ್ಸಿಗೆ ಬಂದಿದೆ. ತುಮಕೂರು ಪತ್ರಕರ್ತರು ಎಲ್ಲರಿಗೂ, ತುಮಕೂರಿನ ಪತ್ರಿಕಾ ಏನಂತಾರೆ ವಿತರಕರಿಗೂ, ಪಾವಗಡದ ಪತ್ರಿಕಾ ವಿತರಕರಿಗೂ, ಮಧುಗಿರಿ ಪತ್ರಿಕಾ ವಿತರಕರಿಗೂ, ಮತ್ತು ಕೊರಟಗೆರೆ ಇವತ್ತು ಶಿರಾ ಎಲ್ಲರಿಗೂ ನಮ್ಮ ಕೈಲಾದ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ ಸರ್ಕಾರಕ್ಕೆ, ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ಪ್ರತಿನಿಧಿಗಳಿಗೆ, ಮುಖ್ಯವಾಗಿ ಪತ್ರಿಕಾ ವರದಿಗಾರರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವು ಬೆಂಗಳೂರಲ್ಲಿ ಇರ್ತೀವೋ ಅಥವಾ ಪಾವಗಡದಲ್ಲಿ ಇರ್ತೀವೋ, ನಮಗೆ ಇಡೀ ರಾಜ್ಯದ, ಇಡೀ ರಾಷ್ಟ್ರದ, ಇಡೀ ಜಗತ್ತಿನ ಸುದ್ದಿ ಕೊಡ್ತಾರೋ. ಮತ್ತು ರಾಜ್ಯದ ಸುದ್ದಿ ಕೊಡಬೇಕಾದ್ರೆ ಮೂಲೆ ಮೂಲೆಗೆ ಹೋಗಿ ಅವರು ಆ ಸುದ್ದಿನ ಮಾಡ್ತಾರೆ. ಅವ್ರಿಗೆ ಸೇಫ್ಟಿ ಅನ್ನೋದು ಇರಲ್ಲ. ನನಗೆ ಅನಿಸುತ್ತೆ ಈ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗಬೇಕಂದ್ರೆ ಪತ್ರಿಕಾ ಪ್ರತಿನಿಧಿಗಳಿಗೆ, ಪತ್ರಿಕಾ ವರದಿಗಾರರಿಗೆ, ಮತ್ತು ಇನ್ನೊಂದು ಬಹಳ ಮುಖ್ಯವಾದ್ದು, ನಾನು ದೊಡ್ಡದ ಸಂಪಾದಕೀಯ ಬರೀಬೋದು ಅಥವಾ ಭಾಳ ಒಳ್ಳೆಯ ಪ್ರೆಸ್ ರಿಪೋರ್ಟ್ ಕೊಟ್ಟಿರ್ಬೋದು, ಅದನ್ನು ಮನೆಗೆ ತಲುಪಿಸುವಂಥ ಹುಡುಗರಿಗೆ ಸೇಫ್ಟಿ ಇಲ್ಲ, ಯಾವುದೇ ರೀತಿಯ ಸೇಫ್ಟಿ ಇಲ್ಲ. ಚಿಕ್ಕ ಹುಡುಗ ಅವನು ಕೇಳಿದೆ ಏನಪ್ಪ ಅಂದರೆ ನಾನು ಈ ಪೇಪರ್ ಹಾಕ್ತೀನಿ ಅಂತಾನೆ. ಓದೋ ಹುಡುಗ ಅಂದರೆ ಯೋಚನೆ ಮಾಡಿ, ಬೆಳಗ್ಗೆ ಹೊತ್ತು ಹೋಗಿ ಆ ಪೇಪರ್ ಹಾಕಿ ಜೀವನ ನಡೆಸೋರು. ಸರ್ಕಾರ ಇತ್ತ ಕಡೆ ಗಮನ ಕೊಟ್ಟು ಏನು ಜಾಸ್ತಿ ಖರ್ಚಾಗೋದಿಲ್ಲ. ಇದೊಂದು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಇದೊಂದು ಹೆಜ್ಜೆ, ದಿಟ್ಟ ಹೆಜ್ಜೆ ಆಗದಂಗೆ ಆಗುತ್ತೆ. ಪತ್ರಿಕಾ ಮಿತ್ರರಿಗೆಲ್ಲ ನಾನು ಕೇಳ್ಕೊಳ್ಳೋದಂದರೆ ಭಯ ಪಡಬೇಡಿ, ಧೈರ್ಯವಾಗಿರಿ. ಇದು ಆರಂಭ ಮಾತ್ರ, ನಾವು ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಸಮಯದಲ್ಲಿ ನಿಮ್ಮ ಪತ್ರಿಕಾ ನಮ್ಮ ಮಿತ್ರರಿಗೆ ಏನು ತೊಂದರೆ ಇದ್ರೆ ಹೇಳಿ, ನಾವು ಜೊತೇಲಿ ಬಂದವ್ರಿಗೆ ಸಹಾಯ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡಿ ಇಷ್ಟು ಅಚ್ಚುಕಟ್ಟಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕನ್ನು ಹಾಕಿ, ಜೊತೇಲಿ ಸ್ಯಾನಿಟೈಸರ್ ಹಾಕಿ, ಎಷ್ಟು ಚೆನ್ನಾಗಿ ನೀವು ಏರ್ಪಾಡು ಮಾಡಿದ್ದೀರಾ. ಇದೇ ರೀತಿ ಎಲ್ಲ ಪ್ರೋಗ್ರಾಮ್ಗಳು ಆದರೆ ನಮಗಿಷ್ಟ ಕೆಲಸ ಮಾಡಲಿಕ್ಕೆ, ದೊಡ್ಡ ಗಲಾಟೆಯೆಲ್ಲ ಆಗ್ತಿರುತ್ತೆ, ಆದರೆ ಆಶ್ರಮದ ಕೆಲಸ ಯಾವತ್ತೂ ಇದಾಗಿಲ್ಲ. ಮತ್ತೊಮ್ಮೆ ಅಧ್ಯಕ್ಷರಿಗೆ ಮತ್ತು ಇದನ್ನೆಲ್ಲ ಏರ್ಪಾಡು ಮಾಡಿದ ಎಲ್ಲ ಸನ್ಮಾನ್ಯ ಮಿತ್ರರಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ ನನ್ನ ಧನ್ಯವಾದಗಳು. ಮತ್ತೆ ಬರ್ತೀನಿ. ನಮಸ್ಕಾರ.